ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಭಾರತ ಸರ್ಕಾರ ಅನೇಕ ಕ್ಷೇತ್ರಗಳಲ್ಲಿ ಸಾಧಿಸಿದವರನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಹಾಗೂ ಪದ್ಮವಿಭೂಷಣಗಳನ್ನು ನೀಡಿ ಗೌರವಿಸಿದ್ದಾರೆ. ಇವರಲ್ಲಿ ಒಬ್ಬರಾದ ಕೆ ವೈ ವೆಂಕಟೇಶ್ ರವರು ನಮ್ಮ MES ಕಾಲೇಜಿನ ವಿದ್ಯಾರ್ಥಿಯಾಗಿದ್ದವರು ಎಂದು ಹೇಳಿಕೊಳ್ಳಲು ನಮಗೆ ಬಹಳ ಹೆಮ್ಮೆಯಾಗುವುದು. MES ಸಂಸ್ಥೆಯು ಇವರನ್ನು ಇಂದು ಕರೆದು ಗೌರವಿಸಿ ಸನ್ಮಾನಿಸಲಿದ್ದು ಈ ಕುರಿತಾಗಿ ಇಂದು ಕೆ ವೈ ವೆಂಕಟೇಶ್ ರವರು ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ಸರ್, ನನ್ನ ಹೆಸರು ವರುಣ್ ಅಂತ. ಸರ್, ನನಗೊಂದೆರಡು ಕ್ವೆಶನ್ಸ್ ಕೇಳ್ತೀನಿ ಸರ್. ಸರ್, ನಿಮಗೆ ಪದ್ಮಶ್ರೀ ದೊರೆತ ನಂತರ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳೇನು ಸರ್? ಅದು ನಿಮಗೆ ಗೊತ್ತಿರಬೇಕು, ನಾನು ಹೇಳೋದಿಲ್ಲ. ನನ್ನ ಬದಲಾವಣೆ, ನಾನು ಹಂಗೆ ಇದ್ದೀನಿ. ನನ್ನ ಬದಲಾವಣೆ ಆಗಿರೋದು ಅಂದರೆ ವಿಜಯ್ ಸರ್ ಕೇಳಬೇಕು, ಯಾಕಂದರೆ ಅವರು ನನಗೆ PT ಮಾಸ್ಟರ್ ಇದ್ದರು, ಫಿಸಿಕಲ್ ಡೈರೆಕ್ಟರ್ ಆಗಿದ್ದರು. ಮೇಡಮ್ ಶಂಶಿ ಮೇಡಮ್ ಇವಾಗ ಪ್ರಿನ್ಸಿಪಲ್ ಆಗಿದ್ದಾರಲ್ಲ, ಈ ಕಾಲೇಜಲ್ಲಿ ಓದಿದ್ದೀನಿ, ಅವ್ರನ್ನ ಕೇಳಿ. ಯಾಕಂದರೆ ನಾನು ಹಂಗೆ ಇದ್ದೀನಿ, ನಂದೇನು ಚೇಂಜ್ ಮಾಡಿಲ್ಲ. ಯಾಕಂದರೆ ಸುಮಾರು ಜನ ಹೇಳ್ತಾರೆ ಚೇಂಜ್ ಆಗು ಅಂತ, ನಾನು ಚೇಂಜ್ ಆಗಲ್ಲ, ನಾನು ಚೇಂಜ್ ಆಗೋದಕ್ಕೂ ಹೋಗಲ್ಲ, ಸೆಲೆಬ್ರಿಟಿ ಆಗೋದಿಲ್ಲ ನಾನು. ಸರ್, ನಿಮ್ಮ ಯಶಸ್ಸಿನ ಹಾದಿಲಿ ತುಂಬ ಕಷ್ಟಗಳು ಬಂದಿರತ್ತೆ ಸರ್, ಅದು ನಿಮ್ಮ ಜೀವನದಲ್ಲಿ ಹೇಗೆ ಸ್ವೀಕರಿಸಿದ್ದೀರಾ ನೀವು? ಲೈಫ್ ವೀಲ್ ಅಲ್ವಾ, ವೀಲಲ್ಲಿ ಒಂದು ಸ್ಪೋಕ್ಸ್ ಹೋದ್ರೂ ಕಂಟಿನ್ಯೂ ಮಾಡ್ಬೋದಲ್ವಾ? ಹೌದು ಸರ್. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಲೈಫ್ ತಡ್ಕೊಂಡು ಹೋಗ್ತಾ ಇದ್ದೀವಿ. ಹರ್ಡಲ್ಸ್ ಬರುತ್ತೆ, ಆ ಹರ್ಡಲ್ಸ್ನ ಕ್ರಾಸ್ ಮಾಡ್ತೀವಿ, ಬ್ಯಾರಿಯರ್ಸ್ ಇರುತ್ತೆ, ಏರುಪೇರು ಇದ್ದೇ ಇರುತ್ತೆ, ಅದನ್ನೆಲ್ಲ ಹಂಗೆ ಸುಧಾರಿಸ್ಕೊಂಡು ಬಂದಿದ್ದೀವಿ ಸರ್. ಹಾಗೆ ನೀವು MES ಅಲ್ಲೇ ಓದಿದ್ದು? ಹೌದು. ಇಲ್ಲಿಂದ ಯಾವ್ದಾದ್ರು ನೆನಪುಗಳು ನಾ ಶೇರ್ ಮಾಡ್ಕೋಬೋದಾ ಸರ್? ನೆನಪು ಒಂದೊಂದ್ರೆ, ನಾನು ಕಾಲೇಜ್ ಸೇರಿ ಒಂದು 3 ತಿಂಗಳಿಗೆ ನಮ್ಮ ಪ್ರಿನ್ಸಿಪಲ್ ಹತ್ರ ಓಡಿಸ್ಕೊಂಡಿದ್ದೆ. ಸರ್, ಇವಾಗ ನೀವು ಓಡಿಸ್ಕೊಂಡು ಎಲ್ಲ ಮಾಡಿದ್ದೀರಾ ಸರ್, ಹಾಗೆ ಇಂದಿನ ಜನರೇಷನ್, ನಿಮ್ಮೊಂದು ಮೆಸೇಜ್ ಏನು ಸರ್? ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈಗ ಎಲ್ಲೋ ನಮ್ಮ ಭಾರತ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಎಲ್ಲ ಮೂಲಸೌಕರ್ಯ ಒದಗಿಸ್ತಾರೆ, ಗುರುತಿಸ್ತಿದ್ದಾರೆ. ಯಾಕಂದರೆ ಆವಾಗ ನಮ್ಮ ಪೀರಿಯಡಲ್ಲಿ ಖೇಲೋ ಇಂಡಿಯಾ ಇಲ್ಲ, ಇದಿಲ್ಲ, ಏನೋ ಫಿಟ್ ಇಂಡಿಯಾ ಇಲ್ಲ, ಏನು ಮಣಂಗಟ್ಟಿ ಇರಲಿಲ್ಲ. ಇವಾಗೆಲ್ಲ ಇದೆ, ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಸೊ ನೀವು ಮಾಡಿದ್ರೆ ಪ್ರಯತ್ನ, ನಿಮ್ಮ ಎಲ್ಲಿ ಹಿಂದ್ಗಡೆ ಇರ್ತೀರಾ ಮುಂದೆ ಬರ್ಬೋದು. ನೀವೇ ನೋಡಿರ್ಬೋದು, ಈ ಸತಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿರೋದ್ರಲ್ಲಿ ಯಾರು ಸೆಲೆಬ್ರಿಟೀಸ್ ಅಲ್ಲ, ಅವ್ರ ಟ್ಯಾಲೆಂಟ್ನ ಹಿಡನ್ ಇರೋದನ್ನ ಮುಂದೆ ತಂದಿದ್ದಾರೆ. ಆಮೇಲೆ ಇವಾಗ ಒಲಿಂಪಿಕ್ಸಲ್ಲೂ ನೋಡಿರ್ಬೋದು, ಮುಂಚೆ ಎಷ್ಟು ಮೆಡಲ್ಸ್ ಇರಲಿಲ್ಲ. ಹೌದು ಸರ್. ಆಗ ಮೆಡಲ್ಸ್ ಬಂದಿದೆ, ನಮ್ಮ ಪ್ಯಾರಾ ಒಲಿಂಪಿಕ್ಸ್ ಅಷ್ಟೇ ಹೈಯೆಸ್ಟ್ ಮೆಡಲ್ಸ್, 19 ಮೆಡಲ್ಸ್ ಬಂದಿದೆ. ಅದುದ್ರೆ ತುಂಬಾ ಆಪರ್ಚುನಿಟೀಸ್ ಇದೆ, ಬಟ್ ನೀವು ಬಂದು ಉಪಯೋಗಿಸ್ಕೋಬೇಕು. ಸರ್, ತುಂಬ ವರ್ಷಗಳ ನಂತರ ಇಲ್ಲಿ ಮತ್ತೆ ಬಂದಿರೋದು ಹೇಗೆ ಅನಿಸ್ತಿದೆ ಸರ್? ಯಾವುದು MES-ಗೆ ಮತ್ತೆ? ನಾನು ಇಲ್ಲಿ ರೆಗ್ಯುಲರು, ಬಟ್ ಕಾಲೇಜ್ ಒಳಗೆ ಬರ್ತಾ ಇರಲ್ಲ, ಕಾಲೇಜ್ ಮುಂದೆ ಪಾಸ್ ಆಗ್ತಾ ಇದೆ, ಅದು ಹಂಗೆ ಇದೆ ಬಿಲ್ಡಿಂಗ್, ಅದೇನೋ ಚೇಂಜ್ ಆಗಿದೆ. ಮಾಜಿ ವಿದ್ಯಾರ್ಥಿ, ಇವಾಗ ನಮ್ಮ ದೇಶನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸಿದ್ದಾರೆ ಸರ್, ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಸಿ, ಮೊದಲು ಈ ಪದ್ಮ ಅವಾರ್ಡ್ಸ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಶಿಫಾರಸು ಮೇಲೆ ಬರೋರು, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನ್ಯೂಸ್ ಪೇಪರಲ್ಲಿ ಅವರು ಹೆಸರುವಾಸಿಯಾದವರು ಅಂಥವ್ರಿಗೆ ಸಿಗ್ತಾ ಇತ್ತು. ಈ ಕೆಲವಾರು ವರ್ಷದಿಂದ ಅವ್ರು ಹೇಳ್ದಂಗೆ ಜನಸಾಮಾನ್ಯರಿಗೆ ಸಿಗ್ತಾ ಇದೆ. ನಾಮಿನೇಷನ್ ಪ್ರಾಸೆಸ್ ಚೇಂಜ್ ಆಗ್ತಾ ಇದೆ, ನೀವು ನಾನು ಕೂಡ ಯಾರಿಗೆ ಬೇಕಾದ್ರೆ ನಾಮಿನೇಟ್ ಮಾಡ್ಬೋದು, ಆನ್ಲೈನ್ ನಾಮಿನೇಷನ್ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಅದರಿಂದ ಅವ್ರು ಹೇಳ್ದಂಗೆ ಪೀಪಲ್ ಹೂ ಆರ್ ಕ್ವೈಟ್ಲಿ ಡೂಯಿಂಗ್ ದರ್ ವರ್ಕ್ ವಿಥೌಟ್ ಕ್ಲಾಮರಿಂಗ್ ಫಾರ್ ಪಬ್ಲಿಸಿಟಿ ಅಂಥವ್ರಿಗೂ ಕೂಡ ರೆಕಗ್ನೇಷನ್ ಸಿಕ್ಕಿ ಅವಾರ್ಡ್ ಸಿಗ್ತಾ ಇದೆ. ದಟ್ ಇಸ್ ಅ ವೆರಿ ಗ್ರೇಟ್ ಶಾಂತ್ ಇದ್ದಾರೆ, ಅವ್ರಿಗೆ ಪದ್ಮಶ್ರೀ ಮೊದಲು ಬಂತು. CFTRI ನಲ್ಲಿ ಅವರು ಡೈರೆಕ್ಟರ್ ಆಗಿದ್ದರು, ಅವ್ರಿಗೆ ಪದ್ಮಶ್ರೀ ಮೊದಲು ಬಂತು. ಇದು ಎರಡನೇ ಪದ್ಮಶ್ರೀ ಇದು ನಮಗೆ ಕಾಲೇಜಿಗೆ ಹೆಮ್ಮೆ ತಂದಿರ್ತಕ್ಕಂಥ ಪ್ರಕಾಶ್ ಪಡ್ಕೊಂಡೆ ಒಂದು ಮೂರನೇ ಪ್ರಕಾಶ್ ಪಡ್ಕೊಂಡೆ ಬ್ಯಾಡ್ಮಿಂಟನ್ನು ಪ್ರಕಾಶ್ ವಿ ಅವರಿವರು CFTRI ನಲ್ಲಿ ಡೈರೆಕ್ಟರ್ ಆಗಿದ್ದರು. ಅವ ಪದ್ಮಶ್ರೀ ಇವರಿಗೆ ಈಗ ಪದ್ಮಶ್ರೀ ಬಂದಿರೋದು, ಮೂರನೇ ಪದ್ಮಶ್ರೀ ನಮಗೆ ಕಾಲೇಜಿಗೆ, ನಮಗೆ ಹೆಮ್ಮೆ ಅದು. ಖಂಡಿತ ಸರ್, ಥ್ಯಾಂಕ್ ಯು. ಕ್ಯಾಮ್ರಾಮನ್ ಸ್ಟ್ಯಾಂಜಿನ್ ಜೊತೆ ವರುಣ್, MES ಇನ್ನೋವೇಟಿವ್ಸ್.